ಇದೇ ತಿಂಗಳ 13ರಂದು ನಡೆದ ಕೆಎಸ್ಐಸಿ ಮಿಸ್ ಕರ್ನಾಟಕ ಕಿರೀಟವನ್ನು ಗೆದ್ದದ್ದು ಬೆಂಗಳೂರಿನ ಸುಂದರಿ ಶಾಲಿನಿ ಗೌಡ. 1992ರ ನವೆಂಬರ್ 3ರಂದು ಬೆಂಗಳೂರಿನಲ್ಲಿ ಕಮಲಾ ಶಿವಣ್ಣ ದಂಪತಿಗೆ ಹುಟ್ಟಿದ ಶಾಲಿನಿ ತಮ್ಮ ಶೂಟಿಂಗ್ ನಿಂದ ಹಿಡಿದು ಗ್ರಾಜ್ಯುಯೇಷನ್ ತನಕ ಓದಿದ್ದೆಲ್ಲ ಶೇಷಾದ್ರಿಪುರಂ ಕಾಲೇಜಿನಲ್ಲೇ. ಮಾಡಿದ ಮಾಡೆಲಿಂಗ್ ಪ್ರಾಜೆಕ್ಟ್ಗಳು ಅಸಂಖ್ಯಾತ, ಸುದರ್ಶನ್ ಸಿಲ್ಕ್ಸ್, ನಲ್ಲಿ, RMKV ಇತ್ಯಾದಿ ಪ್ರಖ್ಯಾತ ರೇಷ್ಮೆ ಬ್ರ್ಯಾಂಡ್ಗಳಿಗಾಗಿ ಶೂಟ್ ಮಾಡಿದ್ರು. ಅಷ್ಟೇ ಅಲ್ಲ, ಭಾರತದ ಪ್ರಖ್ಯಾತ ಬ್ರ್ಯಾಂಡ್ಗಳ ಜೊತೆ ಈಕೆ ಕೆಲಸ ಮಾಡಿದ್ದಾರೆ. ಭಾರತದ ಹೊರಗು ಮತ್ತು ಹೊರಗು ಹಲವಾರು ಡಿಸೈನರ್ಗಳ ಫ್ಯಾಷನ್ ಶೋಗಳಲ್ಲಿ ಶಾಲಿನಿ ಪಾಲ್ಗೊಂಡಿದ್ದು 4 ವರ್ಷಗಳ ಮೇಲಿನ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಹೊಂದಿದ್ದಾರೆ. ಈ ಮಿಸ್ ಕರ್ನಾಟಕ ಕಂಟೆಸ್ಟ್ ಹೇಗಿತ್ತು, ಅಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ಗಳು ಸಿಕ್ಕಿದ್ದು ಅಂತ ಶಾಲಿನಿಯ ಮಾತಲ್ಲೇ ಕೇಳೋಣ. ಹಾಯ್, ನನ್ನ ಹೆಸರು ಶಾಲಿನಿ ಗೌಡ ಅಂತ. 2017 ಮಿಸ್ ಕರ್ನಾಟಕ ಟೈಟಲ್ ಗೆದ್ದಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಈ ವರ್ಷ ನನಗೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ 2017 ನಾನು 4 ವರ್ಷ ಕಾದಿದ್ದಂಥ ವರ್ಷ ಇದು. ಆಲ್ಮೋಸ್ಟ್ ಲೈಕ್ ಇಂಡಸ್ಟ್ರಿಗೆ ಎಂಟರ್ ಆಗಿ ಮೂರು ಮುಕ್ಕಾಲು ಇಲ್ಲ 4 ವರ್ಷ ಆಗಿರ್ಬೋದು. ಬಟ್ ಇದು ಒಂದು ಬ್ರೇಕ್ಗೋಸ್ಕರ ತುಂಬ ದಿವಸದಿಂದ ಕಾಯ್ತಾ ಇದ್ದೆ. ನಾನು ತುಂಬ ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ ಬೇಸಿಕಲಿ ನಮ್ಮ ಹೋರ್ಡಿಂಗ್ ಮಾಡೆಲ್ ಇಲ್ಲ ಪ್ರಿಂಟ್ ಮಾಡೆಲ್, ಕ್ಯಾಟ್ಲಾಗ್ ಮಾಡೆಲ್ ಇಲ್ಲ ಟಿ ವಿ ಕಮರ್ಷಿಯಲ್ ಮಾಡೆಲ್ ಅಂತಲೇ ಹೇಳ್ಬೋದು. 4 ವರ್ಷದಲ್ಲಿ ತುಂಬ ಒಳ್ಳೊಳ್ಳೆ ಡಿಸೈನರ್ಸ್ ಜೊತೆಯಲ್ಲಿ ಇಂಟರ್ನ್ಯಾಷನಲ್ ಶೂಟ್ಸ್ ಆಗಿರ್ಬೋದು, ನ್ಯಾಷನಲ್ ಶೂಟ್ಸ್ ಆಗಿರ್ಬೋದು ತುಂಬ ಮಾಡಿದೆ. ಆ್ಯಂಡ್ ಶ್ರೀಲಂಕಾದಲ್ಲಿ ಒಂದು ಶೋ ಮಾಡಿದ್ವಿ. ಬ್ಯಾಂಗ್ಳೂರಲ್ಲಿರೋ ಒಳ್ಳೊಳ್ಳೆ ಎಲ್ಲ ಡಿಸೈನರ್ಸ್ ಕೂಡ ತುಂಬ ಒಳ್ಳೆ ಫ್ರೆಂಡ್ಸ್, ಒಳ್ಳೆ ಪರಿಚಯ ಇದ್ದಾರೆ, ಒಳ್ಳೆ ಕೆಲಸ ಮಾಡಿದೆ. ಆ್ಯಂಡ್ ಮೇಜರಾಗಿ ಸೌತ್ ಇಂಡಿಯಾಲ್ಲಿ ಏನೇನು ಮೇಜರ್ ಸಿಲ್ಕ್ ಬ್ರ್ಯಾಂಡ್ಸ್ ಇದೆಯೋ ಎಲ್ಲ ಸಿಲ್ಕ್ ಬ್ರ್ಯಾಂಡ್ಸಲ್ಲೂ ಕೂಡ ಮೇ ಬಿ RMKV ಸಿಲ್ಕ್ಸ್ ಇರ್ಬೋದು, ಕಾಂಚೀವರಂ ಇರ್ಬೋದು, ಸುದರ್ಶನ್ ಸಿಲ್ಕ್ಸ್ ಇರ್ಬೋದು, ನಲ್ಲಿ ಸಿಲ್ಕ್ಸ್ ಇರ್ಬೋದು, ಎಲ್ಲ ಮೇಜರ್ ಬ್ರ್ಯಾಂಡ್ಸ್ನ ಕವರ್ ಮಾಡಿದೆ. ಅದನ್ನು ಮಾಡಬೇಕಾದ್ರೆ ನಂಗೆ ತುಂಬ ಖುಷಿ ಆಗ್ತಾಯಿತ್ತು. ದಟ್ ಇಂಡಸ್ಟ್ರಿಯಲ್ಲಿ ನಾನೊಂದು ಎಥ್ನಿಕ್ ಮಾಡೆಲ್ ಅಂತಲೇ ಲೈಕ್ ತುಂಬ ಫೇಮಸ್ ಆದೆ. ಲೈಕ್ ಎಲ್ಲರೂ ತುಂಬ ಖುಷಿ ಪಡ್ತಾಯಿದ್ರು, ನಾನು ಬೆಳೀತಾ ಇದ್ದಿದ್ದು ನೋಡಿ. ನನ್ನ ಫ್ಯಾಮಿಲಿ ಆಗಿರ್ಬೋದು, ಮೇನ್ಲಿ ನಮ್ಮಮ್ಮ, ನಮ್ಮ ಅಕ್ಕ ನನ್ನ ಬೆಳವಣಿಗೆ ನೋಡಿ ತುಂಬ ಖುಷಿ ಪಡ್ತಾಯಿದ್ರು. ಲೈಕ್ 4 ವರ್ಷದಲ್ಲಿ ನಾನು ಒಂದು ರೇಂಜಿಗೆ ಬೆಳೆದೆ ಅಂತ. ನಾನು ಓದಿದ್ದು ಎಲ್ಲ ಶಶಾರಿಪುರಂ ಕಾಲೇಜಲ್ಲಿ. ದೆನ್ ನನ್ನ ಬೇಸಿಕಲಿ ಅಮ್ಮ ಜರ್ನಲಿಸಮ್ ಸ್ಟೂಡೆಂಟ್. ಲೈಕ್ ಜರ್ನಲಿಸಮ್ ಫೀಲ್ಡ್ಗೆ ಹೋಗಿ ಏನಾದರೂ ನ್ಯೂಸ್ ಆ್ಯಂಕರಿಂಗ್ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ಲೈಕ್ ಆ್ಯಂಕರ್ ಆಗಿ ಬೆಳಿಬೇಕು ಅನ್ನೋ ತುಂಬ ಆಸೆ ಇಟ್ಕೊಂಡು ಬೆಳಿ ಬಂದು ಹುಡುಗಿ. ಬಟ್ ನನ್ನ ಲೈಫ್, ನನ್ನ ಡೆಸ್ಟಿನಿ ಬೇರೆ ಎಲ್ಲೋ ಇತ್ತು. ಸೊ ಹಾಗಾಗಿ ನನ್ನ ಮಾಸ್ಟರ್ಸ್ ಮಾಡಬೇಕಾದ್ರೆ, ಓದಬೇಕಾದ್ರೇ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕಾದ್ರೇ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ. ಸೊ ಆವಾಗ ನನಗೆ ಮಾಡ್ಲಿಂಗ್ ಆಫರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ದೆನ್ ಒಂದು ಟ್ರೈ ಕೊಡೋಣ ಅಂತ ಓದ್ತಾನೇ ನಾನು ಲೈಕ್ ಒಂದು ಕೆಲವು ಪ್ರಾಜೆಕ್ಟ್ಸ್ಗಳು ಮಾಡಿದೆ ಹೋಗ್ತಾ. ದೆನ್ ನನಗೆ ಒಳ್ಳೊಳ್ಳೆ ಲೈಕ್ ಮಾಸ್ಟರ್ಸ್ ಮುಗಿದ್ಮೇಲೆ ಒಳ್ಳೊಳ್ಳೆ ಫುಲ್ ಫ್ಲೆಜ್ಡಾಗಿ ಮಾಡ್ಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬ್ಯಾಂಗ್ಳೂರಲ್ಲಿ ಎಷ್ಟು ಡಿಸೈನರ್ಸ್ ಇದ್ದಾರೆ, ಒಳ್ಳೊಳ್ಳೆ ಕೊರಿಯೋಗ್ರಾಫರ್ಸ್ ಇದ್ದಾರೆ, ಸ್ಟೈಲಿಸ್ಟ್ಗಳಿದ್ದಾರೆ. ಸೌತ್ ಇಂಡಿಯಾ, ಕರ್ನಾಟಕ ಆಗಿರ್ಬೋದು, ಚೆನ್ನೈ, ಕೊಯಂಬತ್ತೂರು, ತಮಿಳ್ನಾಡು, ಕೇರಳ, ಎಲ್ಲೆಲ್ಲಿದೆಯೋ ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ. ಎಲ್ಲ ಕಡೆ ಚೆನ್ನಾಗಿ ಬೆಳೆದೆ. ಈಗ ಲೈಕ್ 4 ವರ್ಷ ಆದಮೇಲೆ ಲೈಕ್ ಮಿಸ್ ಕರ್ನಾಟಕ ಗೆದ್ದು ಹಿರಿಹಿರಿ ಹೀಗ್ತಿರೋ ಶಾಲಿನಿಗೆ ಸ್ಯಾಂಡಲ್ವುಡ್ ಸೆಂಟ್ರಲ್ ತಂಡದಿಂದ ಕಂಗ್ರಾಚುಲೇಷನ್ಸ್. ನೀವು ಎತ್ತರಕ್ಕೆ ಬೆಳೆದು ಮಿಸ್ ಇಂಡಿಯಾ, ಮಿಸ್ ಯೂನಿವರ್ಸ್ ಪಟ್ಟಗಳನ್ನು ಗೆದ್ದು ಮಿಂಚಲಿ ಅನ್ನೋದು ನಮ್ಮ ಹಾರೈಕೆ.